ಇಲ್ಲಿ ನೋಡಿ ಒಂದು ಸ್ವಲ್ಪ ಫ್ರಂಟ್ ಹೆಡ್ಲೈಟ್ ಎಲ್ಲ ಹೋಗಿದೆ, ಮತ್ತೆ ಇದೊಂದು ಚೂರು ಡೆಂಟ್ ಆಗಿದೆ, ಬ್ರೇಕ್ ಫೇಲ್ ಆಗೋಗಿದೆ ಹಿಂದೆ ಕಡೆದು. ಕಷ್ಟ ಇದೆ ಗುರು, ನೀವು ಯಾವತ್ತಾದ್ರೂ ಆಕ್ಸಿಡೆಂಟ್ ಗಾಡಿನ ತೊಗೊಂಡು 380 ಕಿಲೋಮೀಟ್ರು ಹೊಡ್ಕೊಂಡು ಬೆಂಗಳೂರಿಗೆ ಬರಬೇಕು ಅಂದರೆ ತಮಾಷೆ ಮಾತಲ್ಲ. ಸೊ ವೀಲ್ ಲಾಕ್ ಆಗಿಬಿಟ್ಟಿದೆ ನೋಡಿ, ನೈಟಲ್ಲಿ ಏನು ಕಾಣಿಸಲ್ಲ, ಹೆವಿ ರಿಸ್ಕಲ್ಲಿ ಓಡಿಸ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ರೀಸೆಂಟಾಗಿ ನನ್ನ ಆಕ್ಸಿಡೆಂಟ್ ಗೊತ್ತಾಗಿರ್ಬೇಕು ನಿಮಗೆ, ಇಲ್ಲಾಂದರೆ ಆಕ್ಸಿಡೆಂಟ್ ವೀಡಿಯೋ ನೋಡಿರ್ತೀರ ಅನ್ಕೋತೀನಿ, ಇಲ್ಲಾಂದರೆ ಐ ಬಟನ್ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಶಿವಮೊಗ್ಗಕ್ಕೆ ಹೋದಾಗ ಸೊ ಬೈಕ್ನ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಬಂದಿದ್ದೆ ಫ್ರೆಂಡ್ ಮನೆಯಲ್ಲಿ. ಸೊ ಇವತ್ತು ಹೋಗಿ ಬೈಕ್ನ ಎತ್ತಾಕೋ ಬರೋಣ ಅಂತ ಬಂದಿದ್ದೀನಿ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಸೊ ಬೈಕ್ನ ಪಾರ್ಕ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ನೋಡಿ ಏತರಿಲ್ಲ ಇದೆ. ಸೊ ಹೋಗಿ ಬೈಕ್ನ ಎತ್ಕೊಂಡು ಬರೋಣ, ಬನ್ನಿ. ನಮಸ್ಕಾರ, ಈಗ ರಿಬ್ಬನ್ಪೇಟೆಯಲ್ಲಿ ಬಸ್ಸು ಸ್ಟಾಪ್ ಆಗಿದೆ. ಸೊ ಅಲ್ಲಿಂದ ಇಳ್ಕೊಂಡು ನೆಕ್ಸ್ಟು ಹೊಸನಗರಾಗೆ ಇನ್ನೊಂದು ಬಸ್ ಹೋಗಬೇಕು. ಸೊ ನೈಟ್ ಯಾವ್ದು ಬಸ್ ಸಿಗುತ್ತೆ ಅದನ್ನು ಹತ್ಕೊಂಡು ಬಂದುಬಿಟ್ಟೆ. ಲೇಟ್ ಆಗುತ್ತೆ ಏನು ಕತೆ ನೋಡೋಕೆ ಹೋಗಲಿಲ್ಲ, ಆಮೇಲೆ ಮತ್ತೆ ಬಸ್ ಸಿಕ್ಕಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇನ್ನೊಂದು ಬಸ್ ಬರುತ್ತಂತೆ, ನೋಡೋಣ. ಸೊ ಇವಾಗ ಹೊಸನಗರಕ್ಕೆ ಬಂದಿದ್ದೀವಿ, ನಮ್ಮ ಕೃಷ್ಣ ಬ್ರೋ ಅಲ್ಲೇ ಇದ್ದಾರೆ. ಆಯ್ನ್ ಬಿಡಿ ಬ್ರೋ. ಸೊ ಅವರು ಫೇಸ್ ರಿವೀಲ್ ಮಾಡಿಲ್ಲ ಇನ್ನು, ಅದಕ್ಕೇ ಹಂಗೆ ವಾಪಸ್ ಹೋಗ್ಬಿಟ್ರು. ಸೊ ನನ್ನ ಬೈಕ್ ಇಲ್ಲ ಇದೆ, ನೋಡ್ಬೋದು ನೀವು. ನನ್ನ ಬೈಕ್ ಇಲ್ಲ, ನಿಲ್ಲಿಸಿದ್ದೀನಿ. ಈಗ ಫ್ಯೂಲ್ ಫಿಲ್ ಮಾಡಿ ಎತ್ಕೊಂಡೋಗಿ ರೆಡಿ ಮಾಡಿಸ್ಕೊಂಡು ಬೆಂಗಳೂರು ತೊಗೊಂಡು ಹೋಗಬೇಕು. ಪ್ರೋಸೆಸ್ ಏನೇನಿದೆ ತೋರಿಸ್ತೀನಿ, ಬನ್ನಿ ಹೋಗ್ತಾ. ಸೊ ಇಲ್ಲಿ ನೋಡಿ, ಫುಲ್ಲು ಬ್ಯಾಟ್ರಿ ಎಲ್ಲ ಆಚೆ ಬಂದುಬಿಟ್ಟಿದೆ. ಬ್ಯಾಟ್ರಿ ಇಲ್ಲಿ ತಗೊಂಡು ಸೈಡ್ಗಿಟ್ಟಿದ್ದೀವಿ. ಇನ್ನು ನೆಕ್ಸ್ಟು ಒಂಚೂರು ಸ್ಕ್ರ್ಯಾಚ್ ಆಗಿದೆ ಇಲ್ಲಿ. ಹಾಂ ಬ್ರೋ, ಫುಲ್ ಟೂಲ್ ಕಿಟ್ ಇದೆ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಫ್ರಂಟ್ ಹೆಡ್ಲೈಟ್ ಎಲ್ಲ ಹೋಗಿದೆ, ಮತ್ತು ಇದು ಒಂಚೂರು ಡೆಂಟ್ ಆಗಿದೆ. ಕಾರ್ಬೇಟ್ರು ಒಂದು ಸ್ವಲ್ಪ ಲೆಫ್ಟಿಗೆ ಬಂದುಬಿಟ್ಟಿದೆ, ರೈಟಿಗೆ ಬಂದುಬಿಟ್ಟಿದೆ, ಸಾರಿ. ಸದ್ಯಕ್ಕೆ ಇಷ್ಟೇ ಆಗಿರೋದು. ಪೆಟ್ರೋಲ್ನ ನಿಲ್ ಮಾಡಿ ನಿಲ್ಲಿಸಿದ್ದೀವಿ, ಈಗ ಹೋಗಿ ರೆಡಿ ಮಾಡಿಸ್ಬೇಕು. ಒಂದು ಹಾಯ್ ಹೇಳ್ಬಿಡಿ ಹಂಗೆ. ನೀವೊಂದು ಹಾಯ್ ಹೇಳಿ ಬ್ರೋ, ಫಸ್ಟ್ ಟೈಮ್ ಫೇಸ್ ರಿವೀಲ್ ಮಾಡ್ತಾ ಇದ್ದೀರಾ? ಸೊ ಇವಾಗ ಬೈಕ್ನ ತಗೊಂಡು ಹೋಗೋದೆ, ಏನೇನೋ ಸೌಂಡ್ಗಳೆಲ್ಲ ಬರ್ತಾ ಇದೆ. ಮಗಂದು ಇವರು ಫೋನ್ ಹೋಲ್ಡ್ರು ಬೇರೆ ಕತ್ಕೊಂಡು ಹೋಗೋದೆ, ಫೋನ್ ಹೋಲ್ಡ್ರು ಕತ್ಕೊಂಡು ಹೋಗೋದಲ್ಲದೆ ಸ್ಕ್ರೂನು ಕತ್ಕೊಂಡು ಹೋಗ್ಬಿಟ್ಟವ್ರೆ. ಎಲ್ಲ ಟಚ್ ಆಗ್ತಾ ಇದೆಯಾ? ಏನೇನೋ ಹೊಸದಾಗಿ ಸೌಂಡ್ ಎಲ್ಲ ಬರ್ತಾ ಇದೆ. ಹ್ಯಾಂಡಲ್ ಒಂದು ಸ್ವಲ್ಪ ಲೈಟಾಗಿ ಬೆಂಡ್ ಆಗಿದೆ, ಲೈಟೆಲ್ಲ ತುಂಬಾ ರೈಟ್ ಸೈಡಿಗೆ ಬೆಂಡ್ ಆಗಿದೆ. ಲೈಕ್ ಇಟ್ಟಿದ್ದ ಪೊಸಿಷನ್ ಹಿಂಗಿತ್ತಲ್ವಾ, ಸೊ ಅದಕ್ಕೇ ಬೆಂಡ್ ಆಗಿದೆ. ಸೊ ತುಂಬ ಸೀರಿಯಸ್ ಡ್ಯಾಮೇಜ್ಗಳೆಲ್ಲ ಆಗಿದೆ, ಬಟ್ ಪರವಾಗಿಲ್ಲ, ಎಲ್ಲ ರೆಡಿ ಮಾಡ್ಸೋಣ, ಗಾಡಿ ಮತ್ತೆ ವಾಪಸ್ ತೊಗೊಬರೋಣ, ಏನೇನಾಗಿದೆ ಎಲ್ಲನೂ. ಸೊ ಫಸ್ಟ್ ಇವಾಗ ಬೆಂಗಳೂರಿಗೆ ತೊಗೊಂಡು ಹೋಗಬೇಕು ಗಾಡಿ, ನಮ್ಮ ಕಣ್ಮುಂದೆ ಇರಬೇಕು ಅಷ್ಟೇ. ಗಾಡಿ ಕಣ್ಮುಂದೆ ಇಲ್ಲ ಅಂದರೆ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ. ನನಗೆ ಇವಾಗಿನ ಒಂದು 2 ವೀಕ್ಸ್ ಏನೋ ಆಯಿತು ಇವೆಲ್ಲ ಆಕ್ಸಿಡೆಂಟೆಲ್ಲ ಮುಗಿದು, ಬಟ್ ಆ 2 ವೀಕ್ಸ್ ಅಂತೂ ಬೈಕ್ ಇಲ್ಲದಂಗೆ ಕೆಳಗಡೆ ಬರ್ತೀನಿ, ನೋಡ್ತೀನಿ, ಛೇ ಬೈಕೇ ಇಲ್ಲ ಅಂದ್ಕೊಂಡು ವಾಪಸ್ ಹೋಗ್ತೀನಿ. ಸೊ ಅದು ಹೆವಿ ಬೇಜಾರಾಗ್ತಿತ್ತು, ಅದಕ್ಕೆ ನಮ್ಮ ಮನೇಲಿ ಹೇಳೋದು, ಹೋಗಿ ಎತ್ಕೊ ಬಂದ್ಬಿಡಪ್ಪ ನೀನು ಸುಮ್ಮನೆ, ಏನಕ್ಕೆ ತಲೆ ಕೆಡಿಸ್ಕೋತೀಯ ಅಂತ. ಅದಕ್ಕೆ ಬಂದ್ಬಿಟ್ಟೆ ಗುರು. ಈಗಲೂ ತಂಪು ಪೇಯ್ನ್ ಇದೆ, ಇನ್ನು ಈ ತಂಬು ಗೇರ್ ಹಾಕೋಕ್ಕೆಲ್ಲ ಆಗಲ್ಲ, ಅದೇ ಕ್ಲಚ್ ಹಿಡಿ ಅದಕ್ಕೆ ಹಿಂಗೆ ಹಿಡ್ಕೊಂಡು ಹೋಲ್ಡ್ ಮಾಡಿ. ಸೊ ನೋಡೋಣ ಎಲ್ಲಿವರೆಗೆ ಆಗುತ್ತೆ, ಎಷ್ಟಾಗುತ್ತೆ ಅಷ್ಟು ತೊಗೊಂಡು ಸೇಫಾಗಿ ಗಾಡಿನ ಬೆಂಗಳೂರಿಗೆ ಕಳಿಸೋಣ. ತರಲಾ ಬ್ರೋ? ಏನು ಹಿಡಿತೈತೆ ಅಂತ ಗೊತ್ತಾಗಿಲ್ಲ ಬ್ರೋ, ಅದೇನೋ ಬರ್ರಂತ ಇತ್ತು. ಮೋಸ್ಟ್ಲಿ ಮಡಗಾಡು ಹೆಚ್ಚಾಗ್ತಿತ್ತಾ? ಎಲ್ಲ ಬ್ರೋ ಮಡಗಾಡು ಗ್ಯಾಪಲ್ಲಿದೆ,
ಬೈಕ್ ರೆಡಿ ಆಗೋ ಗ್ಯಾಪಲ್ಲಿ ಒಂದು ಎರಡು ಪ್ಲೇಸ್ ಹೋಗಿ ಬಂದಿದ್ದೀವಿ. ನೋಡಿಲ್ಲ ಅಂದ್ರೆ ಐ ಬಟನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಸೊ ಇವಾಗ ಒಂಚೂರು ಜುಗಾಡ್ ಮಾಡಿದ್ದೀವಿ, ಲೈಕ್ ಹೆಡ್ ಲೈಟ್ ಒಡೆದೋಗಿದೆ. ಸೊ ಹೆಡ್ ಲೈಟು ಹೊಸದು ರಿಪ್ಲೇಸ್ ಮಾಡೋದಕ್ಕಿಂತ ಎಲ್ಲ ಬೆಂಗಳೂರಿಗೆ ಬಂದಮೇಲೆ ಹಾಕ್ಸೋಣ ಅಂತ. ಸೊ ಸದ್ಯಕ್ಕೆ ಇಲ್ಲಿ ಏನೂ ಮಾಡಿಲ್ಲ, ಈ ಹೆಡ್ ಲೈಟ್ನ ಕವರ್ ಮಾಡಿದ್ದೀನಿ. ಅದಾದಮೇಲೆ ಕಾರ್ಬೇಟ್ರ್ ಒಂಚೂರು ಶೇಕ್ ಇದಾಗಿತ್ತು, ಸೊ ಕಾರ್ಬೇಟ್ರು ಕ್ಲೀನ್ ಮಾಡಿದ್ವಿ ಕ್ಲೀನಾಗಿ. ಅದಾದಮೇಲೆ ಇನ್ನಂಥ ಪ್ರಾಬ್ಲಮ್ಸ್ ಎಲ್ಲ ಏನೂ ಆಗಿಲ್ಲ. ಸೊ ಲೂಸ್ ಆಗಿದ್ದನ್ನೆಲ್ಲ ಟೈಟ್ ಮಾಡಿ ಫಿಟ್ ಮಾಡಿದ್ದೀವಿ. ಸೊ ಗಾಡಿ ಹೊಡ್ಕೊಂಡು ಮನೆಗೆ ಬರಬೇಕಷ್ಟೇ. ಹೆವಿ ಮಳೆ ಬೇರೆ ಬರೋ ಥರ ಇದೆ, ಹನಿ ಎಲ್ಲ ಹೊಡಿತಾ ಇದೆ, ನೀಟಾಗಿ ಕೈ ಮೇಲೆಲ್ಲ ಬೀಳ್ತಾ ಇದೆ. ನೋಡೋಣ ಎಷ್ಟಾಗುತ್ತೆ ಹೆಂಗಾಗುತ್ತೆ ಅಂತ. ಕತ್ಲಾಗೋಕ್ಕಿಂತ ಮುಂಚೆ ಮನೆ ಸೇರಬೇಕು. 350 ಕಿಲೋಮೀಟ್ರು, 6 ಅವರಲ್ಲಿ ಹೊಡಿತೀವ ಗೊತ್ತಿಲ್ಲ. ಇವಾಗ ಬೈಕ್ನ ಎತ್ಕೊಂಡು ಹೊರಟಿದ್ದೀವಿ ಬೆಂಗಳೂರು ಕಡೆಗೆ. ನೋಡೋಣ, ಚಿತ್ರದುರ್ಗ ಹೈವೇ ತೊಗೊಳೋಣ ಅಂತಿದ್ದೀನಿ. ಅಸ್ಸಿಕೆರೆ ರೂಟ್ ಬಂದ್ಬಿಟ್ಟು ತುಂಬಾ ಹಾಳಾಗೋಗಿದೆ. ಸೊ ಆ ರೂಟಲ್ಲಿ ಹೋದರೆ ಅರ್ಧ ಶಾಕ್ ಆಬ್ಸರ್ ಹೋಗ್ಬಿಟ್ಟಿದೆ, ಶಾಕ್ ಆಬ್ಸರ್ ಅಂತಿದ್ದೀನಿ, ಮುಂದೆ ಸಸ್ಪೆನ್ಷನ್ ಅರ್ಧ ಹೋಗ್ಬಿಟ್ಟಿದೆ. ಸೊ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ, ಆಮೇಲೆ ಮನೆಗೆ ಹೋಗೋಕ್ಕಾಗಲ್ಲ. ಆಗ ಅದು ಕಷ್ಟ ಇದೆ ಗುರು, ನೀವು ಯಾವತ್ತಾದ್ರೂ ಆಕ್ಸಿಡೆಂಟ್ ಗಾಡಿನ ತೊಗೊಂಡು 380 ಕಿಲೋಮೀಟ್ರು ಹೊಡ್ಕೊಂಡು ಬೆಂಗಳೂರಿಗೆ ಬರಬೇಕು ಅಂದರೆ ತಮಾಷೆ ಮಾತಲ್ಲ, ಸೀರಿಯಸ್ಸಾಗಿ ಕಷ್ಟ ಇದೆ. ಸೊ ಇಲ್ಲಿ ನೋಡಿ, ನಮ್ಮ ಆಕ್ಸಿಡೆಂಟ್ ಜಾಗ ಇದ್ದೇನೆ ಗುಬಾಲ್, ನನ್ನ ಮಗ ರೈಟ್ವರೆಗೂ ಬಂದುಬಿಟ್ಟಿದ್ದ ಫುಲ್ಲು. ಸೊ ಇದೇ ಕರ್ವು, ನಾನು ಫುಲ್ ಕಾರ್ನರಿಂಗ್ ಮಾಡಬೇಕಾದ್ರೆ ಫುಲ್ ರೈಟ್ ಸೈಡಲ್ಲಿ ನಿಂತ್ಕೊಬಿಟ್ಟವನ್ನೇ. ಸೊ ನಾವು ಲೆಫ್ಟಲ್ಲಿ ಇರ್ತೀವಿ, ಅವನು ನಮಗೆ ರೈಟಲ್ಲಿ ಇದ್ವಿ, ಅವನು ರೈಟಲ್ಲಿ ಇದ್ದವೆ, ಹೆಂಗೆ ಹೋಗೋಕ್ಕಾಗುತ್ತೆ ಹೇಳಿ. ಸೊ ಇಲ್ಲೇ ಆಗಿದ್ದು ಆಕ್ಸಿಡೆಂಟು, ಥೂ ಲೈಫಲ್ಲಿ ಫಸ್ಟ್ ಟೈಮ್ ಬಿದ್ದಿದ್ದು, ಬೇಜಾರಾಗ್ತಾಯಿದೆ. ಎಲ್ಲನೂ ಫಸ್ಟ್ ಟೈಮೇ ಆಗಬೇಕಾದ್ರೆ ಬೇಜಾರಾಗುತ್ತೆ, ಪರವಾಗಿಲ್ಲ ಬನ್ನಿ ಹೋಗೋಣ, ಲೇಟ್ ಆಗ್ತಾ ಇದೆ. ಸೊ ಮುಂದೆ ಹೆಡ್ ಲೈಟ್ ಇಲ್ಲ, ಸೊ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂದ್ಬಿಟ್ಟು ಹೆಡ್ ಲೈಟ್ಗೆ ಒಂದು ಕವರ್ ಹಾಕಿ ದಾರ ಕಟ್ಟಿದ್ದೀನಿ. ಸೊ ಇಂಡಿಕೇಟ್ರಿಗೂ ಹಾಕಬೇಕು, ಮುಂದೆ ಎಲ್ಲಾದರೂ ಊಟಕ್ಕೆ ನಿಲ್ಲಿಸಿದಾಗ ಇನ್ನೊಂದು ಕವರ್ ತೊಗೊಂಡು ಆ ಕೆಲಸನ ಮಾಡಿ ಮುಗಿಸ್ಬಿಡೋಣ. ರಿಸ್ಕೆ ತೊಗೊಳೋದು ಬೇಡ ಗುರು, ಸೇಫಾಗಿ ಗಾಡಿ ಎತ್ಕೊಂಡೋಗಿ ಬೆಂಗಳೂರಲ್ಲಿ ಹಾಕಿ ರೆಡಿ ಮಾಡ್ಸೋಣ. ಈ ಅಪ್ಗಳಲ್ಲಿ ನೋಡಿ ದೇವರೇ, ಎತ್ತಾನೆ ಇಲ್ಲ ಇದು. ಪಿಕಪ್ಪು ಸರಿಗೆ ತೊಗೋತಾ ಇಲ್ಲ, ಯಾಕಂದರೆ ವೀಲ್ ಬೆಂಡಾಗೋಗಿದೆಯಲ್ಲ. ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ವೀಲ್ ಬೆಂಡಾಗಿಲ್ಲ, ಹ್ಯಾಂಡ್ಲು ಬೆಂಡಾಗೋಗಿದೆ. 20-20 ಹೋಗ್ತಾವೆ, ಯಾಕೆ ಡಿಸ್ಕೋ ಅದು ಜಾಮ್ ಆಗೋಗಿದೆ. ಸೊ ವೀಲ್ ಲಾಕ್ ಆಗಿಬಿಟ್ಟಿದೆ. ಒಂದೊಂದೇ ಪ್ರಾಬ್ಲಮ್ಗಳು. ಸೊ ಇವಾಗ ರೇರ್ ಬ್ರೇಕ್ ಬಂದುಬಿಟ್ಟು ಫೇಲ್ ಆಗಿದೆ, ಬ್ರೇಕ್ ಫೇಲ್ ಆಗೋಗಿದೆ ಹಿಂದೆಗಡೆದು. ಅಂದರೆ ಹಿಡಿದಿದ ತಕ್ಷಣ ಜಾಮ್ ಆಗಿ ವೀಲು, ಲೈಕ್ ಗಾಡಿ ಆ್ಯಕ್ಸಿಡೆಂಟ್ ಆದಾಗ ಬ್ರೇಕ್ ಆಯಿಲ್ಲು ಫುಲ್ಲು ಖಾಲಿ ಆಗೋಗಿದೆ. ಫುಲ್ಗೇನು ಖಾಲಿ ಆಗಿಲ್ಲ, ಒಂದು ಸ್ವಲ್ಪ ಏನೋ ಬಿದ್ದಿದೆ. ಸೊ ಬ್ರೇಕ್ ಹಿಂದೆಗಡೆದು ಯೂಸ್ ಮಾಡಿದ್ರೆ ವೀಲ್ ಜಾಮ್ ಆಗ್ತಾಯಿದೆ. ಅಪ್ಪ ದೇವರೇ, ಬನ್ನಿ ನೋಡೋಣ ಇನ್ನೂ ಏನೇನಾಗುತ್ತೆ, ಹೆಂಗೆಂಗೆ ಹೋಗುತ್ತೆ, ಇನ್ನು ಯಾವ್ದು ಜ್ಯಾಮ್ ಆಗುತ್ತೆ, ಏನೇನು ರಿಲೀಸ್ ಆಗುತ್ತೆ ಅಂತ. ಬಟ್ ನಾವಂತೂ ತಲೆ ಕೆಡಿಸ್ಕೊಳಲ್ಲ, ಹೊಡ್ಕೊ ಬರ್ತಾ ಇರೋದೇನೆ. ಬೇಬಿ ಟೆನ್ಷನ್ ತೊಗೊಬಿಡಮ್ಮ, ನಿನಗೆ ಸೇಫಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಇದು ಆ್ಯಕ್ಚುಲಿ ಮಜಾ ಅಂದರೆ ಜೀವನದಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಇದುವರೆಗೂ ಮಾಡಿರಲಿಲ್ಲ. ಅಂದರೆ ನಾರ್ಮಲಾಗಿ ಬ್ರೇಕ್ ಡೌನ್ ಆಗಿರೋ ಗಾಡಿಗಳು ಓಡಿಸಿದ್ದೀನಿ, ಬ್ರೇಕ್ ಫೇಲ್ ಆಗಿರೋ ಗಾಡಿ ಓಡಿಸಿದ್ದೀನಿ. ಟೀ ಕುಡಿಯೋಕೆ ಒಂದು ಅಂಗಡಿ ಹತ್ರ ಬಂದಿದೆ, ಯಾರೋ ಒಬ್ಬ ಅಂಕಲ್ ಬಂದ್ಬಿಟ್ಟು ಏನಪ್ಪ ಒಂದು ಸ್ವಲ್ಪ ವಾಚ್ ಕಿಚ್ ತೊಗೊಳಪ್ಪ, ಚೆನ್ನಾಗಿದೆ ನೋಡಪ್ಪ, 100 ರೂಪಾಯಿದೆ, 500 ರೂಪಾಯಿದು, 1000 ರೂಪಾಯಿದೆಲ್ಲ ವಾಚ್ ಇದೆ ನೋಡಿ ತೊಗೊಳ್ಳಿ ಎಂದು. ನಾನು ಹಣ ಟೈಮೇ ಸರಿ ಇಲ್ಲ, ವಾಚ್ ಇಟ್ಕೊಂಡು ಏನು ಮಾಡಲಿ ಹೇಳಿ ಅಂದೆ. ಅವರು ಗಾಡಿ ನೋಡ್ಬಿಟ್ಟು ಸೈಲೆಂಟಾಗಿ ಸರಿ ಆಯಿತು ಹೋಗಪ್ಪ ಅಂದ್ಬಿಟ್ಟು. ಅಲ್ಲೇ ಆಗೋಷ್ಟು ತುಮಕೂರಿಗೆ ಹೊಡೆದ್ಬಿಟ್ರೆ ನೀಟಾಗಿ ಮನೆಗೆ ಹೋಗ್ಬಿಡ್ತೀನಿ, ಯಾಕಂದರೆ ತುಮಕೂರಿಂದೆಲ್ಲ ಅಭ್ಯಾಸ ಇದೆ, ತುಂಬ ಸಲ ಓಡಿಸಿ ಓಡಿಸಿ ಎಲ್ಲ ಅಭ್ಯಾಸ ಇದೆ. ಸೊ ಅಂಥ ಏನು ಪ್ರಾಬ್ಲಮ್ ಏನಿಲ್ಲ, ತುಮಕೂರು ರೂಟ್ಗಳೆಲ್ಲ ಏನು ಅಂತ ಕಷ್ಟ ಅನಿಸಲ್ಲ. ಬಟ್ ತುಮಕೂರವ್ರಿಗೂ ಹೋಗಬೇಕು ಅಂದರೆ ಈಗ ನಾನು ದುರ್ಗದ ರೂಟ್ ಒಂದೇ ಸಲ ತೊಗೊಂಡಿದ್ದು, ಅದು ಹೋದ ವರ್ಷ ಡಿಸೆಂಬರಲ್ಲಿ ಒಂದ್ಸಲಿ ಹೋಗಿದ್ವಿ, ಅದಕ್ಕಿಂತ ಮುಂಚೆ ಒಂದ್ಸಲಿ ನವಂಬರಲ್ಲೋ ಅಕ್ಟೋಬರಲ್ಲೋ ಒಂದ್ಸಲಿ ಹೋಗಿದ್ದೆ. ಅದು ಬಿಟ್ಟರೆ ನಾನು ದುರ್ಗದ ರೂಟು ಹೋಗೇ ಇಲ್ಲ. ಸೊ ದುರ್ಗದ ರೂಟ್ ಹೆಂಗಿದೆ ಅಂತ ನಮಗೆ ಗೊತ್ತಿಲ್ಲ, ಸ್ಟ್ರೀಟ್ ಲೈಟ್ಸ್ ಎಲ್ಲ ಇದೆ ಅಂದ್ಕೋತೀನಿ, ಇದ್ದರೆ ಮಾತ್ರ ಹೋಗೋಕ್ಕಾಗುತ್ತೆ. ಸ್ಟ್ರೀಟ್ ಲೈಟ್ ಎಲ್ಲ ಇಲ್ಲ ಅಂದರೆ ತುಂಬಾ ಕಷ್ಟ ಆಗೋದು. ಅಜ್ಜಿ ಬ್ರೇಕ್ ಇಲ್ದಂಗೆ ಅಯ್ಯೋ ಹೆವಿ ಕೂಳೆ ಕೊಡ್ತಾ ಇದೆ, ಅದರಲ್ಲಿ ಸಡನ್ ನನ್ನ ಮಕ್ಕಳು ಒಬ್ಬೊಬ್ರಿಗೆ ಹೋಗ್ತಾ ಇಲ್ಲ ಮಾಡ್ತಾ ಇಲ್ಲ ಆಗೋದು, ಅಪ್ಪ ಯಾಕೆ ಹೇಳ್ತೀರ. ಅದರಲ್ಲಿ ನಡ್ಕೋ ಬರೋದೇ ಪ್ರಾಬ್ಲಮ್ಮು, ಇವನು ಯಾವನೋ ಈ ಕಡೆಯಿಂದ ಬೇರೆ ಬರ್ತಾವನೆ. ಸಿಟಿ ದಾಟೋದೇ ಒಂದು ಸ್ವಲ್ಪ ತಲೆನೋವು, ಹೈವೇಲಿ ಹೆಂಗೋ ಬಂದ್ಬಿಡ್ಬೋದು, ಸಿಟಿಲೆಲ್ಲ ಬ್ರೇಕ್ ಇಲ್ಲ ಅಂದರೆ ಯಾಕೆ ಹೇಳ್ತೀರ. ಈಗಿಂದ ಒಂದು 100 ಕಿಲೋಮೀಟರ್ಸು ಚಿತ್ರದುರ್ಗ ಅಂತೆ,
ನಜ್ಜಿ ಅಲ್ಲಿಂದ ಒಂದು 200 ಏನೋ ಕಿಲೋಮೀಟ್ರ್ ಐತೆ, ಇನ್ನೂ 300 ಕಿಲೋಮೀಟ್ರ್ ಆಯ್ತಾ ಶಿವ. ಓ ಮೈ ಗಾಡ್, 6 ಅವರ್ಸ್ ಸ್ಟಿಲ್ಲು, ಅಂದರೆ 50 ಅಲ್ಲೇ ಹೋದೂ, ಇನ್ನೂ 6 ಅವರ್ ಬೇಕು. ರಾತ್ರಿ 10 ಗಂಟೆಗೆ ಹೋಗ್ತೀನಿ ಅನ್ಕೋತೀನಿ. ಯಾರಾದರೂ ಊಟ ಸಿಗುತ್ತಾ ಇಲ್ವಾ ಅದು ಗೊತ್ತಿಲ್ಲ, ಯಾಕಂದರೆ ಸಿಟೀಲಿ ನನಗೆ ನಿಲ್ಸೋಕ್ಕೆ ಇಷ್ಟ ಇಲ್ಲ. ಗಾಡಿ ಬಂದು ಎಲ್ಲ ಮಖ ಮಖ ನೋಡ್ಕೊಂಡು ಹೋಗ್ತದೆ, ಇನ್ನು ಆಮೇಲೆ ಗುಂಪೆ ಹಾಕೋಬಿಡ್ತದೆ. ಅದಕ್ಕೆ ಅವ್ದ ಬ್ಯಾಡ ಗುರು, ಸುಮ್ಮನೆ ಯಾಕೆ ರಿಸ್ಕು ಅಜ್ಜಿ ಅಂದ್ಬಿಟ್ಟು. ಚೆನ್ನಾಗೇನಾದರೂ ಇದ್ದಿದ್ರೆ ಗಾಡಿ, ಏನು ರೂಟ್ ಗೊತ್ತಾಯಿದು ಹೊಡಿಯೋಕ್ಕೆ. ಇಲ್ಲ ಬ್ರೇಕ್ ಆದರೂ ಇರಬೇಕಾಗಿತ್ತು, ಬ್ರೇಕ್ ಇದ್ದಿದ್ದು ಸರಿಗೆ ಹೋಗ್ಬೋದಾಗಿತ್ತು. ಒಂದು ಲಾಸ್ಟ್ 250 ಕಿಲೋಮೀಟರ್ಸ್ ಏನೋ ಇದೆ ಅಪ್ಪ, 250 ಸಮ್ಥಿಂಗ್ ಎಷ್ಟೋ ಇದೆ ಗುರು. ಅಜ್ಜಿ ಹೆವಿ ದೂರ ಆಯ್ತಿನ, ಸಂಜೆ ಆಗ್ತಾ ಇದೆ. ಅದು ಏನಂದರೆ ಫುಲ್ ಟಯರ್ಡ್ ಆಗೋಗಿದ್ದೀನಿ ಮಗು, ನಿಧಾನ ಕೊಡಿಸ್ಬೇಕಲ್ಲ, ತುಂಬ ಹೊತ್ತು ಕುತ್ಕೋಬೇಕು. ಇಲ್ಲ ಅಂದಿದ್ರೆ ಈ ರೂಟಲ್ಲಿ ಸರಿ ಇಷ್ಟೊತ್ತಿಗೆ ಆಲ್ರೆಡಿ ಶಿರಾ ಇಲ್ಲ ಅಂದರೆ ಚಿತ್ರದುರ್ಗ ಅಷ್ಟಾದರೂ ಇರ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಹೋಗಬೇಕು. ಬ್ಯಾಗು ಕಟ್ಟಾಕ್ಬಿಟ್ಟಿದ್ದೀನಿ, ಕತ್ತಲೆ ಆಗ್ತಾಯಿದೆ, 5:45 ಆಗಿದೆ ಇವಾಗ. ಸೊ ಒಂದು ಸ್ವಲ್ಪ ಕಷ್ಟ ಇದೆ ಹೋಗೋದು, ನೈಟ್ ಓಡಿಸ್ಬೇಕು, ಹೆಡ್ಲೈಟ್ ಬೇರೆ ಇರೋದಿಲ್ಲ. ಸೊ ನೋಡುವ ಏನೇನಾಗುತ್ತೆ ಅಂತ. ನನ್ನ ಫ್ರೆಂಡ್ ಮನೆಯಲ್ಲಿ ಸ್ಟೇ ಆಗಿಬಿಟ್ಟು ನಾಳೆ ಬೆಳಿಗ್ಗೆ ಹೋಗೋಣ ಅಂತಿದ್ದೆ, ಬಟ್ ನಾಳೆ ಒಂದು ರೈಡ್ ಪ್ಲ್ಯಾನ್ ಇದೆ. ಸೊ ನೋಡೋಣ, ಕೈ ನೋಡಿ ಹಿಂಗೆ ಹಿಡಿದು ಹಿಡಿದು ಫುಲ್ ಇದಾಗೋಗಿದೆ. ಗ್ಲೌಸ್ ಹಾಕೋತಾ ಇದ್ದೆ, ಬಟ್ ಏನಾಗಿದೆ ಅದು ಗ್ಲೌಸ್ ಹಾಕೋಬಿಟ್ರೆ ಈ ಕೈ ಗ್ಲೌಸ್ ಹಾಕೊಳ್ಳೋಕ್ಕಾಗಲ್ಲ. ಈ ಗೇರ್ ಹಾಕ್ಬೇಕಾದ ಹಿಂಗೆ ಪ್ರೆಸ್ ಮಾಡ್ತೀವಲ್ಲ, ಸೊ ಇಷ್ಟು ಮಾಡಿದಾಗ ಈ ತಂಬು ಬಂದುಬಿಟ್ಟು ಈ ಸ್ತಂಭ ಇದೆಯಲ್ಲ ಇದು ಆ್ಯಕ್ಷನ್ ಮಾಡೋಕ್ಕಷ್ಟು ಆಗ್ತಾಯಿಲ್ಲ, ಹೆವಿ ಪೇನ್ ಇದೆ ಇನ್ನು. ಸೊ ಪ್ರತಿ ಸಲ ಕ್ಲಚ್ ಎಳಿಬೇಕಾದ್ರೆಲ್ಲ ಪೇನ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಸಿಟಿಗೆ ಬಂದಾಗ ಅಷ್ಟೇ ಅನ್ಸೋದು, ಹೈವೇಲಿ ಅನ್ನಿಸ್ದಾಗ ನಾನು ಹಿಂಗೆ ಕೈ ನೋಡಿ ಈ ಥರ ಇಟ್ಕೊಬಿಡ್ತೀನಿ. ಸಿಟಿಗೆ ಬಂದಾಗ ಹಿಂಗೆ ಇಟ್ಕೋಬೇಕು, ಸಿಟಿಲಿ ಹಿಂಗೆ ಇಟ್ಕೊಂಡು ಕ್ಲಚ್ ಹಾಕೋಕ್ಕಾಗಲ್ಲ. ಸೊ ಸಿಟಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದು ಬಿಟ್ಟರೆ ಪೀಸಾಗಿ ಹೋಗ್ಬೋದು. ಒಂಚೂರು ಈ ಥರ ಯಾವಾಗಾದರೂ ಆದಾಗ ನನ್ನ ಥರ ಸಾಧನೆ ಮಾಡೋಕ್ಕೆ ಹೋಗ್ಬೇಡಿ, ಲೈಕ್ ಆ್ಯಕ್ಸಿಡೆಂಟ್ ಆಗಿದೆ, ವೀಲ್ ಬೆಂಡ್ ಆಗಿದೆ, ಹ್ಯಾಂಡ್ಲ್ ಬೆಂಡ್ ಆಗಿದೆ, ಹೆಡ್ಲೈಟ್ ಇಲ್ಲ, ಎಷ್ಟೊಂದು ಮುಂದೆ ಸಸ್ಪೆನ್ಷನ್ ಸರಿ ಇಲ್ಲ, ಇಷ್ಟು ಪ್ರಾಬ್ಲಮ್ ಇಟ್ಕೊಂಡೂ ಒಂದು ಗಾಡಿನ ಓಡಿಸ್ಕೊಂಬರಬೇಕು ಅಂದರೆ ಅವೆಲ್ಲ ಸ್ವಲ್ಪ ರಿಸ್ಕ್ ಇದೆ. ನಿಮಗೆ ಈ ಥರ ಏನಾದರೂ ಆದಾಗ ಸೀರಿಯಸ್ ಆಗಿ ಈ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ನಮಗಂದರೆ ಒಂಚೂರು ಎಕ್ಸ್ಪೀರಿಯೆನ್ಸ್ ಇದೆ ಓಡಿಸಿ, ಅದಕ್ಕೆ ಆಮೇಲೆ ನಿಮಗೂ ಕಾನ್ಫಿಡೆನ್ಸ್ ಇತ್ತು ನಾವು ಓಡಿಸ್ತೀವಿ ಏನಾಗಲ್ಲ ಅಂದರೆ, ನೋಡಿ ಮಾಡಿ ತೊಗೊಬನ್ನಿ. ಇಲ್ಲಿ ನೋಡ್ಬೋದು ನೀವು ಒಳ್ಳೆ ಸನ್ಸೆಟ್ಟು, ಸಾಕಾಗಿದೆ ಮಾತು ಅಲ್ವಾ, ಕ್ರೇಜಿ ಸನ್ಸೆಟ್ ಮಾತು. ಸೂರ್ಯಾಜಿ ನಮಸ್ಕಾರ, ಬಾ 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 ಅಂಡಿಕ ಬಾ ಬೇಗ. ಪ್ಲೇಸು ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಇದ್ದೀವಿ ಅಂತ. ಸೊ ಕತ್ತಲೆ ಆಗಿದೆ, ಇವಾಗ ಓಡಿಸೋದು ಆ್ಯಕ್ಚುಲಾಗಿ ರಿಯಲ್ ಟಾಸ್ಕ್ ಅಂದರೆ ಹೆಡ್ಲೈಟ್ ಬೇರೆ ವರ್ಕ್ ಆಗ್ತಿಲ್ಲ. ಸೊ ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ಅಡ್ವೆಂಚರ್ ಅಂದರೆ, ಮಗಂದು ಹೆಡ್ಲೈಟ್ ಇಲ್ಲ, ಹೈವೇಲಿ ಹೋಗ್ತಾ ಇದ್ದೀವಿ, ಬೇಕಾ ಇವೆಲ್ಲ ನಮಗೆ. ಇನ್ನೂ 200 ಕಿಲೋಮೀಟ್ರ್ ಐತೆ ಗುರು ಮನೆ, ನೈಟಲ್ಲಿ ಏನು ಕಾಣಿಸಲ್ಲ, ಹೆವಿ ರಿಸ್ಕಲ್ಲಿ ಓಡಿಸ್ತಾ ಇದ್ದೀನಿ. ಸೊ ನೋಡಿ ಏನಿಲ್ಲ, ಒಂದು ನಾರ್ಮಲ್ ನ್ಯಾಕು, ಎದುರುಗಡೆ ಹೋಗ್ತಿರೋ ಕಾರ್ ಇದೆಯಲ್ಲ ಅದು ಲೆಫ್ಟ್ ಐನ ನೋಡ್ತಾ ಇದ್ದೀನಿ, ಲೈಕ್ ಎಲ್ಲಿ ಹಳ್ಳ ಇದೆ ಏನು ಅಂತ ನೀಟಾಗಿ ಕಾಣಿಸುತ್ತೆ, ಆವಾಗ ನೀಟಾಗಿ ಲೆಫ್ಟ್ ರೈಟ್ ನಾನು ಹೇಳ್ಕೊಬಿಡ್ತೀನಿ. ಸೊ ಇದೇ ಬೇಸ್ ಮೇಲೆ ಹೋಗೋಣ ಅಂತ ಇರೋದು. ಕಾರ್ ಬೇಗ ಹೊಂಟೋಯ್ತು, ಈ ಥರ ಯಾವುದಾದ್ರು ಒಂದು ಕಾರ್ಗೆ ಮಾತಾಡ್ಕೊಬಿಟ್ಟೆ ಹೋಗ್ಬೇಕು, ಆರಾಮಾಗಿ ಹೋಗ್ಬೋದು, ಏನಿಲ್ಲ ಆರಾಮಾಗಿ ಒಂದು 50-60 ಕನೆಕ್ಟ್ ಆಗಿರ್ತೀನಿ. ಶಿಸ್ತಾಗ ಒಂದು 3 ಅವರಲ್ಲಿ ಮನೆಗೆ ಹೋಗ್ಬಿಡ್ತೀನಿ, ಲಾಸ್ಟ್ 200 ಕಿಲೋಮೀಟರ್ಸ್ ಏನೋ ಅಷ್ಟೇ ಇರೋದು, ಪೀಸಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೈಟು ಹೆಡ್ಲೈಟ್ ಇಲ್ದಂಗೆ ಹೈವೇಲಿ ಅದು ಅಲೈನ್ಮೆಂಟ್ ಇಲ್ಲ, ಬೆಂಡ್ ಆಗಿರೋ ಗಾಡಿ, ಬ್ರೇಕ್ಸ್ ಇಲ್ಲ, ಯಾಕೆ ಹೇಳ್ತೀರ. ಕೊನೆಗೂ ಇವಾಗ ದಾಬಾಸ್ಪೇಟೆ ಟೋಲ್ನ ದಾಟಿ ಬಂದಿದ್ದೀನಿ, ಹೆವಿ ಸೈಕ್ ಆಗೋಯ್ತು ಗುರು. ನೈಟ್ ಓಡಿಸೋ ಅಷ್ಟೊತ್ತಿಗೆ ಟೈಮ್ ದೋಸ್ತೀನಿ ನೋಡಿ, 11:30
ಪರವಾಗಿಲ್ಲ. 7 ಗಂಟೆಗೇನೋ ಚಿತ್ರದುರ್ಗಕ್ಕೆ ಬಂದಿದ್ದೆ. 3 ಅವರಲ್ಲಿ ಹೊಡೆದಿದ್ದೀನಿ ಗುರು. ಹೆಡ್ಲೈಟ್ ಇಲ್ಲ, ಬ್ರೇಕ್ ಇಲ್ಲದೇನೆ. ಪರವಾಗಿಲ್ಲ, ಅದರಲ್ಲಿ 3/4 ಗಂಟೆನೋ ನಿಲ್ಲಿಸ್ಬಿಟ್ಟಿದ್ದೆ ಊಟಕ್ಕೆ. ಪರವಾಗಿಲ್ಲ, ಒಳ್ಳೆ ಸ್ಪೀಡಲ್ಲಿ ಹೊಡೆದಿದ್ದೀನಿ. ಗಾಡಿಗೆ ಬ್ರೇಕ್ ಇಲ್ಲ ಅಂದ್ರೂ ಸೈಕಾಗಿ ಹೋಗ್ತವನೆ ಶಿಷ್ಯ. ರೆಡಿ ಮಾಡಿಸಿದ್ವೆ, ಇನ್ನೂ ಮಸ್ತಾಗಿ ಹೋಗ್ತಾನೆ. ಬಟ್ ನಾನಂತೂ ಕಂಪ್ಲೀಟಾಗಿ ಹುಷಾಗೋಗಿದ್ದೀನಿ. ಒಂದು 4-5 ಕಡೆ ಟೀಗೆಲ್ಲ ನಿಲ್ಲಿಸಿದ್ದೀನಿ, ಅದು ಆಗಿಲ್ಲ ಗುರು. ಶಿವಮೊಗ್ಗ ಬಿಟ್ಟಿದೆಯಲ್ಲ, ಅಲ್ಲಿಂದ ಬರೋಷ್ಟೊತ್ತಿಗೆ ಫುಲ್ ಟಯರ್ಡಾಗಿ ಹೋಗಿದ್ದೆ. ಬ್ಯಾಕೆಲ್ಲ ಪೇಯ್ನ್ ಬಂದುಬಿಡ್ತು. ನಿಧಾನಕ್ಕೆ ಬಂದು ಮಿನಿಮಮ್ ಒಂದು 80-70 ಅಷ್ಟಾದರೂ ಇರಬೇಕು. ನಾನು 40-30-20 ಇದನ್ನೆಲ್ಲ ಎವ್ರಿ ಸೈಕ್ ಆಗೋಯ್ತು. ಬನ್ನಿ, ಇನ್ನೇನು ಹೊರಡೋಣ, ಹೋಗಿ ಮನೇಲಿ ಮಲಿಕೊಳ್ಳೋಣ. ಈ ಹಝಾರ್ಡ್ ಲೈಟು ಒಂದು ಚೂರು ಬ್ಲಿಂಕ್ ಆಗುತ್ತಲ್ಲ, ಅದ್ರ ಮೇಲೆ ಒಂದು ಲೈಟಾಗಿ ಸೂಚನೆ ಚಿಕ್ಕದಾಗಿ ಗೊತ್ತಾಗುತ್ತೆ, ಓ ಇಲ್ಲಿ ರೋಡು ಕರೆಕ್ಟಾಗಿದೆ ಅಂತ. ಆ ಗೆಸ್ ಮೇಲೆ ಓಡಿಸ್ಕೊಂಡು ಬರ್ತಾ ಇದ್ದೀನಿ. ನಿಲ್ಸೋದು ಅಷ್ಟೇ ಹೆವಿ ಕಷ್ಟ. ಬ್ರೇಕ್ ಇಲ್ಲ ಅಂದರೆ ಎಲ್ಲ ಗೇರೆಲ್ಲ ಸ್ಲೋ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ, ಅಪ್ಪ ಒಳ್ಳೆ ಸರ್ಕಸ್ ಮಾತ್ರ. ಅದೂ ಈ ಥರ ಅಡ್ವೆಂಚರ್ ಮತ್ತೆ ಜೀವನದಲ್ಲಿ ನಾನು ಮಾಡಲ್ಲ. ಅದು ಒಂದು ಎಕ್ಸ್ಪೀರಿಯೆನ್ಸು, ಸಕ್ಕತ್ತಾಗಿದೆ. ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಇರಬೇಕು. ನೈಟಲ್ಲಿ ಬ್ರೇಕ್ ಇಲ್ಲದೆ, ಹೆಡ್ಲೈಟ್ ಇಲ್ಲದೆ, ಗಾಡಿ ಫುಲ್ಲು ಡೆಂಟಾಗಿ, ಹ್ಯಾಂಡ್ಲು ನೋಡಿ, ಹ್ಯಾಂಡ್ಲ್ ಹಿಂಗೆ ಸೊಟ್ಟಕ್ಕಿರೋದು, ಆಯಿತಾ? ವೀಲ್ ಬಂದು ವೀಲು ಹಿಂಗೆ ಇದೆ ಸೊಟ್ಟಕ್ಕೆ. ಸೊ ಆ ಒಂದು ಗೆಸ್ ಮೇಲೆ ಓಡಿಸ್ಕೊಂಡು ಒಂಥರ ಕ್ರಾಸ್ ಆಗಿ ಗಾಡಿ ರೈಟ್ಗೆ ಎಳಿತಾ ಇರುತ್ತೆ, ನಾವು ಲೆಫ್ಟಿಗೆ ಎಳ್ಕೊಂಡು ಓಡಿಸಿ ಮಸ್ತಾಗಿರುತ್ತೆ. ಅದು ತಮಾಷೆ ಅಲ್ಲ ಈ ಥರ ಎಲ್ಲ ಹೋಗಿ ಮಾಡೋದೆಲ್ಲ. ಅದಕ್ಕೆ ಜಾಕಿ ಕರೆಕ್ಟಾಗಿರಬೇಕು. ಜಾಕಿ ಅಂದರೆ ಯಾರೇಳಿ, ಗಾಡಿ ಓಡಿಸೋನ್ ಕರೆಕ್ಟಾಗಿರಬೇಕು. ಸೊ ಇನ್ನೇನು, ಮನೆಗೆ ಹೋಗೋಕ್ಕೆ ಇನ್ನೊಂದು 25 ಕಿಲೋಮೀಟ್ರ್ ಐತೆ. ಬನ್ನಿ, ಆದಷ್ಟು ಬೇಗ ಮನೆಗೆ ಸೇರ್ಕೊಳ್ಳೋಣ. ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೆ ಅದಾದ್ರು ಒಳ್ಳೆ ಕಡಕ್ಕಾಗಿ ರೈಡ್ ಮಾಡೋಣ, ರೈಡ್ ವೀಡಿಯೋಗಳಲ್ಲಿ ಸಿಗೋಣ. ಇಂಥದ್ದು ಯಾವುದೋ ಕಿತ್ತೋಗಿರೋ ವೀಡಿಯೋಗಳೆಲ್ಲ ಬೇಡ, ಇವೆಲ್ಲ ಚೆನ್ನಾಗಿರಲ್ಲ ಲೈಫಲ್ಲಿ. ಮತ್ತೆ ಇಂಥವೆಲ್ಲ ಮಾಡಬಾರ್ದು. ರೆಡಿ ಮಾಡ್ಸೋದು ಏನಾದರೂ ವೀಡಿಯೋ ಹಾಕಬೇಕಾ? ಹಾಕಬೇಕು ಅಂದರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ಆವಾಗ ನೋಡೋಣ. ರೆಡಿ ಮಾಡಬೇಕಾದ್ರೆ ವೀಡಿಯೋ ಮಾಡಿ ಅದು ಪೋಸ್ಟ್ ಮಾಡ್ತೀನಿ. ಏನೇನೆಲ್ಲ ಚೇಂಜ್ ಮಾಡಿಸ್ತೀನಿ, ಒಂದು ಸ್ವಲ್ಪ ಎಕ್ಸ್ಟ್ರಾ ಎಲ್ಲನೂ ಚೇಂಜ್ ಮಾಡಿಸ್ಕೊಡೋಣ ಅಂತಿದ್ದೀನಿ. ಸೊ ಎಲ್ಲನೂ ಒಟ್ಟಿಗೆ ಮಾಡಿಸಿ ವೀಡಿಯೋ ಪೋಸ್ಟ್ ಮಾಡ್ತೀನಿ. ಬೇಡ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋಕೆ ಹೋಗಬೇಡಿ. ಸೊ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಮನೇಲಿರಿ, ಹುಷಾರಾಗಿರಿ, ಸೇಫ್ ಆಗಿರಿ. ಬಾಯ್ ಬಾಯ್.